ಆಗತ ಮಕ್ಕಳೇ ಇಂದಿನ ತರಗತಿಯಲ್ಲಿ ಎರಡನೇ ತರಗತಿ ಪರಿಸರ ಅಧ್ಯಯನ ಪಾಠ ಒಂಬತ್ತು ನನ್ನ ಸುರಕ್ಷತೆ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ನನ್ನ ಸುರಕ್ಷತೆ ಎಂದರೆ ಅಪಾಯವಿರುವ ವಸ್ತುಗಳಿಂದ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಎಂಬ ಅರ್ಥವನ್ನು ಕೊಡುತ್ತದೆ ಮಕ್ಕಳೇ ಚಿತ್ರಗಳನ್ನು ನೋಡಿರಿ ಹುಡುಗಿಯ ಬೆರಳಿಗೆ ಗಾಯವಾಗಿದೆ ಏಕೆ ಏಕೆಂದರೆ ಅಮ್ಮ ತರಕಾರಿಯನ್ನು ಕತ್ತರಿಸುತ್ತಿರುತ್ತಾರೆ ಅಮ್ಮ ಆ ಕಡೆ ಹೋಗುವಾಗ ಹುಡುಗಿಯು ಚಾಕುವಿನಿಂದ ತರಕಾರಿಯನ್ನು ಕತ್ತರಿಸುತ್ತಾಳೆ ಇದರಿಂದ ಅವಳ ಕೈಗೆ ಗಾಯವಾಗುತ್ತದೆ ಇದರಿಂದ ತಿಳಿಯುವುದೇನೆಂದರೆ ಕಿರಿಯರು ಹಿರಿಯರ ಸಹಾಯವಿಲ್ಲದೆ ಅಪಾಯಕಾರಿ ವಸ್ತುಗಳನ್ನು ಬಳಸಬಾರದು ಬಳಸಿದರೆ ತುಂಬ ಅಪಾಯವಾಗುತ್ತದೆ ಮಕ್ಕಳೇ ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತುಗಳನ್ನು ಇಲ್ಲಿ ತೋರಿಸುತ್ತೇನೆ ಇವುಗಳ ಹೆಸರುಗಳನ್ನು ತಿಳಿಯೋಣ ಮೊದಲಿಗೆ ಚಾಕು ಬ್ಲೇಡ್ ಸುತ್ತಿಗೆ ರುಬ್ಬುವ ಕಲ್ಲು ಕಾಯಿಯನ್ನು ತುರಿಯುವ ಮಣೆ ಇಸ್ತ್ರಿ ಪೆಟ್ಟಿಗೆ ಕತ್ತರಿ ಸ್ಟೌ ಈ ಎಲ್ಲ ವಸ್ತುಗಳನ್ನು ನೀವು ಎಂದಾದರೂ ಉಪಯೋಗಿಸಲು ಪ್ರಯತ್ನಿಸಿದ್ದೀರಾ ಮಕ್ಕಳೇ ಈ ವಸ್ತುಗಳನ್ನು ಬಳಸಬೇಡಿ ಇವು ತುಂಬ ಅಪಾಯಕಾರಿ ಇದನ್ನು ಮಕ್ಕಳು ಬಳಸಬಾರದು ಮಕ್ಕಳು ಈ ವಸ್ತುಗಳನ್ನು ಬಳಸಿದರೆ ಅಪಾಯ ಹಿರಿಯರ ಸಲಹೆ ಇಲ್ಲದೆ ಈ ಅಪಾಯಕಾರಿ ವಸ್ತುಗಳನ್ನು ಉಪಯೋಗಿಸಬೇಡಿ ಚಿತ್ರದ ವಿವರಣೆ ಕುದಿಯುತ್ತಿರುವ ನೀರಿಗೆ ಕೈಯನ್ನು ಹಾಕುತ್ತಿರುವುದು ಕುದಿಯುತ್ತಿರುವ ನೀರಿಗೆ ಕೈಯನ್ನು ಹಾಕಿದರೆ ಕೈ ಸುಟ್ಟು ಹೋಗುತ್ತದೆ ಆದುದರಿಂದ ಕುದಿಯುವ ನೀರಿಗೆ ಕೈಯನ್ನು ಹಾಕಬಾರದು ಚಾಕುವಿನಿಂದ ಬೆರಳಿಗೆ ಗಾಯ ಮಾಡಿಕೊಂಡಿರುವುದು ಚಾಕನ್ನು ಉಪಯೋಗಿಸಬಾರದು ಚಾಕನ್ನು ಉಪಯೋಗಿಸಿದರೆ ಬೆರಳಿಗೆ ಗಾಯವಾಗಿ ರಕ್ತ ಸೋರುತ್ತದೆ ಕಾಲಿಗೆ ಮುಳ್ಳು ಚುಚ್ಚಿರುವುದು ಬರಿಗಾಲಿನಲ್ಲಿ ನಡೆಯಬಾರದು ಬರಿಗಾಲಿನಲ್ಲಿ ನಡೆದರೆ ಕಾಲಿಗೆ ಮುಳ್ಳು ಚುಚ್ಚುತ್ತದೆ ನಾವು ಪಾದರಕ್ಷೆಯನ್ನು ಬಳಸಿ ನಡೆಯಬೇಕು ಜಾರಿ ಬೀಳುವುದು ನಡೆಯುವಾಗ ತುಂಬಾ ಜಾಗ್ರತೆಯನ್ನು ವಹಿಸಿಕೊಂಡು ನಡೆಯಬೇಕು ಇದ್ದರೆ ಜಾರಿ ಬೀಳುವುದಿಲ್ಲ ವಿದ್ಯುತ್ ಸ್ವಿಚ್ ಅನ್ನು ಮುಟ್ಟುತ್ತಿರುವುದು ವಿದ್ಯುತ್ ಸ್ವಿಚ್ ಅನ್ನು ಮುಟ್ಟಬಾರದು ವಿದ್ಯುತ್ ಸ್ವಿಚ್ಚನ್ನು ಮುಟ್ಟಿದರೆ ಶಾಕ್ ಹೊಡೆಯುತ್ತದೆ ಕಾಂಪೌಂಡ್ ಮೇಲೆ ಕುಳಿತಿರುವುದು ಕಾಂಪೌಂಡ್ ಮೇಲೆ ಸರಿಯಾಗಿ ಕೂರಬೇಕು ಸರಿಯಾಗಿ ಕೂರದಿದ್ದರೆ ಬೀಳುತ್ತೇವೆ ಬ್ಲೇಡಿನಿಂದ ಹುಡುಗಿ ಬೆರಳಿಗೆ ಗಾಯವನ್ನು ಮಾಡಿಕೊಂಡಿರುವುದು ಬ್ಲೇಡನ್ನು ಉಪಯೋಗಿಸಬಾರದು ಬ್ಲೇಡನ್ನು ಉಪಯೋಗಿಸಿದರೆ ಗಾಯವಾಗುತ್ತದೆ ಸುತ್ತಿಗೆಯಿಂದ ಮೊಳೆ ಹೊಡೆಯುವುದು ಇಲ್ಲಿ ಹುಡುಗನು ಮೊಳೆ ಹೊಡೆಯುವಾಗ ಸುತ್ತಿಗೆಯಿಂದ ಬೆರಳಿಗೆ ತಾಗಿಸಿ ನೋವು ಮಾಡಿಕೊಂಡಿರುವುದು ಪಟಾಕಿ ಸಿಡಿಸುವುದು ಪಟಾಕಿಯನ್ನು ಸಿಡಿಸಬಾರದು ಪಟಾಕಿ ಸಿಡಿಸುವಾಗ ಪಟಾಕಿಯಿಂದ ಕೈ ಸುಟ್ಟು ಹೋಗುತ್ತದೆ ಕಲ್ಲು ಎಸೆಯುತ್ತಿರುವುದು ರಸ್ತೆಯಲ್ಲಿ ಹೋಗುವಾಗ ಕಲ್ಲನ್ನು ಎಸೆಯಬಾರದು ಕಲ್ಲನ್ನು ಎಸೆದರೆ ಬೇರೆಯವರಿಗೆ ತಗಲುತ್ತದೆ ಚಾಕು ಕತ್ತರಿ ಗರಗಸ ಮುಂತಾದ ವಸ್ತುಗಳನ್ನು ಹಿರಿಯರ ನೆರವಿಲ್ಲದೆ ಬಳಸಬಾರದು ಅವರು ಹೇಳುವ ಎಚ್ಚರಿಕೆಗಳನ್ನು ಅನುಸರಿಸಿದರೆ ಅಪಾಯ ಆಗುವುದಿಲ್ಲ ಹಿರಿಯರ ಸಹಾಯದಿಂದ ಇಂತಹ ವಸ್ತುಗಳನ್ನು ಎಚ್ಚರಿಕೆಯಿಂದ ಬಳಸುವುದನ್ನು ಕಲಿಯಿರಿ ಬಳೆಚೂರು ಬ್ಲೇಡ್ ಗಾಜಿನ ವಸ್ತುಗಳನ್ನು ನಿಮ್ಮ ಶಾಲೆಯಲ್ಲಿ ಅಥವಾ ಆಟದ ಮೈದಾನದಲ್ಲಿ ಬಿಸಾಡಬೇಡಿ ಶಾಲೆಯಲ್ಲಿ ಚಾಕು ಸ್ವಿಚ್ ಮುಂತಾದ ವಸ್ತುಗಳನ್ನು ಬಳಸುವಾಗ ಶಿಕ್ಷಕರ ಮಾರ್ಗದರ್ಶನ ಪಡೆಯಿರಿ ಆಟ ಆಡುವಾಗ ಮೈದಾನದಲ್ಲಿ ಚೂಪಾದ ವಸ್ತುಗಳು ಗಾಜಿನ ಚೂರು ಕಸ ಇರದಂತೆ ಎಚ್ಚರವಹಿಸಿರಿ ನಿನಗಿಂತ ಸಣ್ಣವರು ಶಾಲೆಯಲ್ಲಿರುತ್ತಾರೆ ಅವರು ತೊಂದರೆಗೆ ಒಳಗಾಗದಂತೆ ಎಚ್ಚರವಹಿಸಿರಿ ಪಠ್ಯಪುಸ್ತಕದ ಪುಟ ಸಂಖ್ಯೆ ತೊಂಬತ್ತೊಂದರಲ್ಲಿ ನೋಡಿರಿ ಈ ಚಿತ್ರಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ಕೊಟ್ಟಿರುವ ಚೌಕದಲ್ಲಿ ಗುರುತು ಹಾಕಿರಿ ಕಾರಣಗಳನ್ನು ಗೆಳೆಯರೊಂದಿಗೆ ಚರ್ಚಿಸಿರಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ನನ್ನ ಸುರಕ್ಷತೆ ಎಂಬ ಪಾಠದ ಬಗ್ಗೆ ತಿಳಿದುಕೊಂಡಿದ್ದೀರಿ ಧನ್ಯವಾದಗಳು